ಎಲ್ಲಿ ಅಣ್ಣ ಆತಿಗೆ ರೀ ಸಿಹಿ ಸುದ್ದಿ ಅಂತ ಹೇಳ್ತೀರಾ? ಮೊದಲು ಅದನ್ನ ಹೇಳಿ, ನಿಮ್ಮ ಅಣ್ಣ ಆತ್ಕೆ ಎಲ್ಲೋಗಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ತರ ಆ ವಿಚಾರನ ಅವ್ರ ಮುಂದೆನೆ ಹೇಳ್ಬೇಕಣೆ. ಎಲ್ಲಿ ಅಣ್ಣ ಅತ್ತಿಗೆ? ಅಣ್ಣ ಅತ್ತಿಗೆ ಆ ಸಿಹಿ ಸುದ್ದಿಗೆ ಅವರೇ ಕಾರಣ ಕಣೆ. ಸುಮ್ನೆ ಕಿರ್ಚ್ಕೊಂತೀರಲ್ರಿ, ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ಅಂತ ಯಾಕೆ ನಿಮ್ ಮುಂದೆ ನಾನು ಕಲ್ಲು ಬಂಡೆ ಹಂಗ ನಿಂತಿದ್ದೀನಿ? ನನ್ನ ಹತ್ರ ಹೇಳ್ಬಾರ್ದು ಅಂತ ಏನಾದ್ರು ಇದೆಯಾ? ಅದೇನೋ ಹೇಳ್ತಾರಲ್ಲ, ಮನೇನಲ್ಲ ಅವ್ರು ಇಲ್ಲ, ಎಲ್ಲಿಂದ ಕರ್ಕೊಂಬಂದು ಬಿಡ್ಲಿ ನಿಮ್ ಮುಂದೆ. ಅಂದ್ರೆ ಅವ್ರು ಇಲ್ವಾ? ಎಲ್ಲಿ ಎಲ್ಲಿಗೆ ಹೋದ್ರ? ಏನಾದ್ರು ದೇವಸ್ಥಾನಕ್ಕೆ ಏನಾದ್ರು ಹೋಗಿದಾರಾ? ಅಯ್ಯೋ ನೋಡ್ರಿ, ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನೀವು ಅಣ್ಣಂಗ್ ಹುಷಾರಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟಿ ಕಳ್ಸಮ್ಮ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರ, ನಾನೇನ್ ಮಾಡ್ದೆ? ಬೀರು ನಾನೇನ್ ಕೊಡೋದು? ಬೀರುನಲ್ಲಿ ದುಡ್ಡಿದೆ ಅಕ್ಕ, ನೀನೇ ಅದನ್ನ ತಗೊಂಡ್ ಹೋಗು ಅಂತ ಹೇಳದ್ನಪ್ಪ. ಅದಕ್ಕವ್ರು ಬೀರುನಲ್ಲಿರೋ ದುಡ್ಡನ್ನೆಲ್ಲ ಎತ್ಕೊಂಡು, ಅದು ಸಾಲ್ದು ಅಂತ ನಾನು ಹಾಕೊಂಡಿದ್ನಲ್ಲ ಒಡವೆಗಳು ಎಲ್ಲ ಬೀರಿನಲ್ಲಿ ಭದ್ರವಾಗಿ ಗಂಟಾಕಿಕ್ಕಿದೆ ರೀ, ಅದನ್ನ ಎತ್ಕೊಂಡು ಇಡೀ ಮನೆನೆ ಗೂಡ್ಸಿ ಗುಂಡಾಂತರ ಮಾಡಿ ಹೋಗ್ಬಿಟ್ರು. ತಾರಾ ಏನ್ ಹೇಳ್ತಾ ಇದೀಯಾ? ಅವರು ಮನೆಯಲ್ಲಿ ಇರುವ ವಸ್ತುಗಳನ್ನು ದೋಚಿಕೊಂಡು ಹೋಗುವ ಜನಗಳೆಲ್ಲ ನಿಜ ಏನು ಅಂತ ಬಗಳು? ಏನ್ರಿ ಬಗಳಕ್ಕೆ ನಾನೇನ್ ನಾಯ? ಇದ್ದಕ್ಕಿದ್ದಂಗೆ ಹೇಳಿದ್ರೆ ಅದೇನೋ ಎದ್ದು ಬಂದು ಹೆದೆಗೋದಿದ್ದಂತೆ. ಇರೋ ಸತ್ಯನೇರಿ ಹೇಳಿದ್ದು ನಿಮ್ಮ ಅಣ್ಣ ಅದ್ಕೆ ದೇವ್ರು ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ರಲ್ಲ, ಎಂತವ್ರು ಅಂತ ಗೊತ್ತಾಯ್ತಾ? ನಿಮ್ಮ ಅಣ್ಣ ಅದ್ಕೆ ನಂಬಿಕೆ ದ್ರೋಹಿಗಳು. ತಂದೆ ತಾಯಿ ಸಮಾನದ ಅಣ್ಣ ಅತ್ತಿಗೆ ಮೇಲೆ ನಂಬಿಕೆ ದ್ರೋಹಿ ಅಂತ ಹೇಳ್ತಾ ಇದೀಯ ನಾಯಿ? ಏನ್ ಮಾತಾಡ್ತಾ ಇದೀಯ? ಅವ್ರು ಪ್ರಾಣ ಬೇಕಾದ್ರೂ ಬಿಟ್ಟರು, ಸುಳ್ಳು ಮೋಸ ಮಾಡುವ ವಂಚಕರಲ್ಲ. ಯಾಕ್ರಿ ನನ್ಗೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ನೋಡಿ ನಾನ್ ಹೇಳೋದೆಲ್ಲ ಸತ್ಯ. ನಿಮ್ ಅಣ್ಣ ನಿಮ್ ಅತ್ತೆ ಇಬ್ರು ನಿಮ್ ಮುಂದೆ ಮುಸ್ಲೆ ಕಣ್ಣೀರ್ ಹಾಕ್ತಾ ಇದ್ರು ರೀ. ಅವರು ನಂಬಿಕಸ್ರಲ್ಲ. ಅವರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನೇ ಮನೇಲಿ ಇರಲ್ಲ ಕಣೆ, ನಾನೇ ಮನೆ ಬಿಟ್ಟು ದೂರ ಹೋಗ್ತೀನಿ. ನೀನೇರು ಈ ಮನೇಲಿ, ನಾನೇ ಮನೆ ಬಿಟ್ಟು ದೂರ ಹೋಗ್ತೀನಿ. ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತ ಇಷ್ಟು ನಿಧಾನಕ್ಕೆ ಹೋಯ್ತೀಯಲ್ಲಪ್ಪ. ಅಪ್ಪ ನಾನ್ ಏನ್ ಅನ್ಕೊಂಡಿದ್ದೀನೋ, ಆ ಗುರಿ ಮುಟ್ಟಿದ್ನಲ್ಲ, ಇನ್ನು ನನ್ನ ಜನ್ಮ ಸಾರ್ಥಕ ಆಯ್ತು. ಅಕ್ಕ ನಿನ್ನ ಸಾವಿಗೆ ಯಾರು ಕಾರಣ ಆದ್ರೂ ಆ ಮನೇನ ನೆಮ್ಮದಿಯಾಗಿ ಸುಖ ಸಂತೋಷ ಎಲ್ಲಾನು ನಾನು ಹಾಳು ಮಾಡಿದ್ದಾಯ್ತು. ಒಂದೇ ಒಂದು ಕಿಡಿ ಹಚ್ಚಿದಕ್ಕೆ ಇಡೀ ಈ ಮನೇನೆ ಬ್ಲಾಸ್ಟ್ ಆಗೋಯ್ತು. ಇನ್ನು ನನಗೆ ಸಮಾಧಾನ ಆಯ್ತಪ್ಪ. ಹಾ ಅಕ್ಕ, ನಾನು ಅನ್ಕೊಂಡಿರೋದೆಲ್ಲ ನಡೆದೋಯ್ತು. ಇನ್ನೂ ಸಂತೋಷದಿಂದ ನಗು. ದೀಪಾವಳಿಗೆ ಮೋಸ ಮಾಡಿದಾರ ಒಂದು ಮನೆಯಿಂದ ಹೊರ ಹಾಕಿದ್ದಕ್ಕೆ ಸಂತೋಷದಿಂದ ನಗು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಸಬಾಸ್ ತಂಗಿ ಸಬಾಸ್, ನಿನ್ನ ಗುಣ ಮೆಚ್ಚುವಂತದ್ದೇ. ಅಣ್ಣ ಏನ್ ಮಾತಾಡ್ತಿದ್ಯಾ? ಅಣ್ಣ ನೀನ್ ಮಾತಾಡ್ತಿರೋದು ನನ್ನ ಹೊಗಳಿಕೆ ಮಾತ ಅಥವಾ ತೆಗಳೋದಕ್ಕೆ ಮಾತಾಡ್ತಿರೋದ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಏಕ್ ತಾನೆ ಅರ್ಥ ಬೇಕು ಹೇಳ್ತಾರ? ಸತ್ಯ ಅಸತ್ಯ ಏನೆಂಬುದನ್ನು ನಾನು ತಿಳಿಯಲ್ಲ. ಅದೇ ನಾನು ಬೇಡ ಬೇಡ ಎಂದರೂ ನೀನು ಸತ್ಯವನ್ನು ನೀನ್ ತಿಳಿಯದೆ ದುಡುಕಿ ಆ ದೇವ್ರಂತ ಧರ್ಮಣ ಸಂಸಾರವನ್ನ ಒಡೆದು ನುಚ್ಚು ನೂರು ಮಾಡಿ ಅಣ್ಣ ತಮ್ಮ ಮಂದಿರ ಬಾಂಧವ್ಯನ ದೂರ ಮಾಡಿ ಅವ್ರನ್ನ ಬೀದಿ ತಗೊಂಡಲ್ಲಮ್ಮ, ಅವ್ರ ಸಾಪ ನಮ್ಮನ್ನ ಸುಮ್ನೆ ಬಿಡುತ್ತೇನಮ್ಮ. ಅಣ್ಣ
ಅದೇನ್ ಮಾತಾಡ್ತಿದ್ಯಾ ಅಂತ ನನಗೊಂದು ತಿಳಿತಾ ಇಲ್ಲ. ನನಗ್ ಬಿಡ್ ಹೇಳು. ತಾರಾ, ನೀನ್ ಅನ್ಕೊಂಡಂಗೆ ನನ್ ತಂಗಿ ದೀಪಾಳ ಬಾಳ ಹಾಳು ಮಾಡಿದ್ದು ಆ ವಿನಯ್ ಅಲ್ಲಮ್ಮ. ವಿನಯ್ ಒಬ್ಬ ನಯ ವಿನಯ ತುಂಬಿಕೊಂಡು ನಮ್ ದೀಪಾಳನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸಿದ್ದ ಹುಚ್ಚನಮ್ಮ. ತಾವಿಬ್ಬರು ಪ್ರೀತಿ ಪಡ್ತಿದ್ದ ವಿಚಾರವನ್ನು ಮನೆಯ ಹಿರಿಯ ಕಿರಿಯರಿಗೆ ತಿಳಿಸಿ ಅವ್ರ ಒಪ್ಪಿಗೆಯಿಂದ ಪಡೆದ ನಂತರ ನಾವಿಬ್ರು ಮದುವೆ ಆಗೋಣ, ಅಲ್ಲಿಯವರೆಗೂ ನಾವು ಸ್ನೇಹಿತರಾಗಿರೋಣ ಅಂತ ಅಂದ್ಕೊಂಡಿದ್ದಮ್ಮ. ತಾರಾ, ಒಟ್ಟಲ್ಲಿ ಅವ್ರನ್ನ ಮನೆಯಿಂದ ಆಚೆ ತಳ್ಳಿ ತಪ್ಪು ಮಾಡ್ಬಿಡ್ತಾರಾ ಅಣ್ಣ? ಹಾಗಾದ್ರೆ ಕಾರಣ ಅಲ್ಲ ಅಂತ ನೀನ್ ಹೇಳ್ತೀರಲ್ಲ, ಹಾಗಿದ್ರೆ ದೀಪನ್ ಸಾವ್ಗೆ ಕಾರಣ ಯಾರು ಅಂತ ನಿನ್ ಗೊತ್ತಿರ್ಬೇಕಲ್ಲ, ಹೇಳಣ್ಣ. ತಂಗಿ, ಸಮಾಧಾನದಿಂದ ಕೇಳಮ್ಮ. ನನ್ನ ತಂಗಿ ದೀಪಾಳ ಸಾವಿಗೆ ಕಾರಣ ಆ ರಾಮೇಗೌಡನ ಮಗ ವಿಷಕಂಠನಮ್ಮ. ಅಣ್ಣ ಏನ್ ಹೇಳ್ತಾ ಇದ್ಯಾ? ಆ ವಿಷಕಂಠನಗಾಗ್ಲಿ ನಮ್ಮ ಅಕ್ಕನಿಗಾಗ್ಲಿ ಏನ್ ಸಂಬಂಧ? ಅವನಿಂದ ನಮ್ಮ ಅಕ್ಕ ಯಾಕೆ ವಿಷ ಕುಡಿತಾಳೆ? ಅದಕ್ಕೆ ಕಾರಣ ಅನ್ನೋದು ಇರ್ಲೇಬೇಕಲ್ವಾ? ಕಾರಣ ಬೇಕಾದಷ್ಟಿದೆಯಮ್ಮ. ಆ ಚಾಂಡಾಳ ವಿಷಕಂಠ ನನ್ನ ತಂಗಿ ದೀಪಾಳ ಮೇಲೆ ಕೆಟ್ಟ ಕಣ್ಣುಗಳನ್ನು ಬಿದ್ದು ಅವರ ಕಾಮದೃಷ್ಟಿಗೆ ಸಿಕ್ಕಿ ನನ್ನ ತಂಗಿ ಬಹಳ ಹಾಳಾಯಿತು. ಅವಳು ಒಬ್ಬಳಿದ್ದ ಸಮಯದಲ್ಲಿ ಅವಳನ್ನು ತನ್ನ ದಾಸಿಯಾಗಿ ಮಾಡಿಕೊಳ್ಳಲು ಬಲಾತ್ಕಾರ ಮಾಡಿ ಪ್ರಯತ್ನ ಪಟ್ಟಮ್ಮ. ಅದಕ್ಕೆ ಒಪ್ಪದೆ ಇದ್ದಾಗ ಅವಳನ್ನು ಬಲಾತ್ಕಾರ ಮಾಡಿಬಿಟ್ಟಮ್ಮ. ನನ್ನ ತಂಗಿ ಬಲಾತ್ಕಾರಕ್ಕೊಳಗಾದ ದೀಪ ಈ ಮುಖವನ್ನ ಹೇಗ ಈ ಪ್ರಪಂಚ ತೋರಿಸ್ಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಬಿಟ್ಲಮ್ಮ. ಈಗಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಣ್ಣ ನನಗೆ ಮೊದ್ಲೇ ಹೇಳಿಲ್ಲ? ಯಾಕೆ ನನ್ನಿಂದ ಈ ವಿಷಯ ಮುಚ್ಚಿಟ್ಟೆ? ನನ್ನ ಹತ್ರ ಒಂದೇ ಒಂದ್ ಮಾತು, ತಾರಾ ಹೀಗಿದೆ ವಿಷಯ ಅಂತ ಯಾಕಣ್ಣ ಹೇಳಿಲ್ಲ? ಹೇಗಮ್ಮ ತಿಳಿಸ್ಲಿ? ಹಿಂದೆ ನನಗೆ ಈ ವಿಷಯ ತಿಳಿತಮ್ಮ. ಆ ಮನೆಯ ಗುಮಾಸ್ತ ತಿಪ್ಪೇಸ್ವಾಮಿಯಿಂದ ಈ ವಿಷಯ ತಿಳಿತಮ್ಮ. ಅವನು ಹೇಳಿ ದುಃಖ ಪಟ್ಟನಮ್ಮ. ನನ್ನ ಅಕ್ಕನ ಬಾಳ್ನ ಹಾಳು ಮಾಡ್ದವ್ರನ್ನ ನಾನ್ ಸುಮ್ನೆ ಬಿಡಲ್ಲ. ಸೇಡು ಸೇಡು ಮುಯಿ ಮುಯಿ ಕಾಸೆ ತೋರಿಸ್ತೀನಿ. ಈ ಸಂಸಾರನ ನನ್ ತಪ್ಪು ತಿಳ್ಕೊಂಡು ಇಲ್ಲಿರೋರಿಗೆಲ್ಲ ತುಂಬಾ ನೋವು ಕೊಟ್ಬಿಟ್ಟೆ ಅಣ್ಣ. ನಾನೋಗಿ ಅವರಲ್ಲಿ ಕ್ಷಮೆ ಯಾಚಿಸ್ತೀನಿ. ತಾರಾ, ದುಡುಕ್ಬೇಡಮ್ಮ. ದುಡುಕು ಬಹಳ ಕೆಡುಕಮ್ಮ. ಯಾವುದಕ್ಕೂ ಸಮಾಧಾನದಿಂದ ಮಾಡ್ಬೇಕಮ್ಮ. ಅಣ್ಣ ನೀನ್ ಯಾವುದಕ್ಕೂ ಹೆದರ್ಬೇಡ. ದುಷ್ಟರಿಗೆ ಶಿಕ್ಷೆ ಆಗೇ ಆಗುತ್ತೆ. ಬಾಣ್ಣ ಹೋಗಣ.